ಅದಕ್ಕಾಗಿನೇ ನಾಗೇಂದ್ರ ಅವರನ್ನ ಅರೆಸ್ಟ್ ತೋರಿಸ್ಕೊಂಡಿರೋದು ನಮ್ಗೆ ಈಗ ಗಮನಿಸ್ತಿರ್ಬೋದು. ವಿಶ್ವಾಸ್ನಲ್ಲಿ ಮಧ್ಯಭಾಗದಲ್ಲಿ ನಾಗೇಂದ್ರ ಅವರನ್ನ ಕೂರಿಸ್ಕೊಂಡು ಈಗ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ನಾಗೇಂದ್ರ ಅವರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ವಿಚಾರಕ್ಕೇನೆ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಸ್ವಾಯಿಚ್ಛಂದ ರಾಜೀನಾಮೆಯನ್ನು ಕೂಡ ಕೊಟ್ಟು ತನಿಖೆಗೆ ನಾವು ಸಹಕರಿಸ್ತೀವಿ ಅಂತೇಳಿ ಕೂಡ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ CBI ಕೂಡ ಎಂಟ್ರಿ ಆಗಿದೆ. SIT ನಿನ್ನೆ ನೋಟಿಸನ್ನು ಕೊಟ್ಟಿತ್ತು. ಅದರ ನಡುವೆ ಅಕ್ರಮವಾಗಿ ಹವಾಲಾ ಮುಖಾಂತರ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಇಟ್ಟುಕೊಂಡು ನಾಗೇಂದ್ರ ಅವರ ಮುಂದೆ ಎಂಕ್ವೈರಿ ಮಾಡಿದ ಸಂದರ್ಭದಲ್ಲಿ ಆಗುತ್ತೆ